ಹಲೋ ಬೆಸ್ಟೀಸ್, ವೆಲ್ಕಮ್ ಟು ಫಿಲ್ಮಿ ಸ್ಟೋರಿ ಲೈನ್. ಇವತ್ತು ನಾನು ರೀಸೆಂಟಾಗಿ ಸೌಂಡ್ ಮಾಡ್ತಾ ಇರೋ ಅಂತ ದಿ ಕೇರಳ ಸ್ಟೋರಿ ಅನ್ನೋ ಟೀಸರ್ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೀನಿ. ನಾವು ಆಲ್ರೆಡಿ ದಿ ಕಾಶ್ಮೀರಿ ಫೈಲ್ಸ್ ಅನ್ನೋ ಅಂತ ಟ್ರೂ ಬೇಸ್ಡ್ ಆಗಿರುವಂಥ ಸ್ಟೋರಿನ ನೋಡಿದ್ದೀವಿ. ಹಾಗೆ ದಿ ಕೇರಳ ಸ್ಟೋರಿ ಅನ್ನೋದು ಕೂಡ ಕೇರಳದಲ್ಲಿ 32 ಜನ ಹುಡುಗಿಯರು ಕಾಣೆಯಾಗಿರುತ್ತಾರೆ, ಅದ್ರ ಬಗ್ಗೆ ಟ್ರೂ ಬೇಸ್ಡ್ ಆಗಿರುವಂಥ ಸ್ಟೋರಿನೇ ದಿ ಕೇರಳ ಸ್ಟೋರಿ. ಚಿತ್ರದ ನಿರ್ದೇಶಕರಾದ ಸುದೀಪ್ ತೋಸೆನ್ ಅವರು ಟೀಸರ್ನಲ್ಲೇ ಜನರನ್ನ ಹಿಡಿದಿಟ್ಕೊಳ್ಳೋ ಮಟ್ಟಿಗೆ ಟೀಸರ್ನ ಬಿಡುಗಡೆ ಮಾಡಿದ್ದಾರೆ. ಹಾಗೆ ಟೀಸರ್ ಪ್ರಕಾರ ಇಲ್ಲಿರೋ ಅಂಥ ಬಾಲಿವುಡ್ನ ನಟಿಯಾದ ಆದಾ ಶರ್ಮಾ ಅವರು ಮುಂಚೆ ಹಿಂದೂ ಆಗಿ ಹುಟ್ಟಿರ್ತಾರೆ. ಅವ್ರ ಹೆಸರು ಬಂದ್ಬಿಟ್ಟು ಶಾಲಿನಿ ಹುನ್ನಿ ಕೃಷ್ಣ. ಇವರು ಫಾತಿಮಾ ಆಗಿ ಬದಲಾಗೋ ರೀತಿನ ಟೀಸರ್ನಲ್ಲೇ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಹಾಗೆಯೇ ಚಿತ್ರದಲ್ಲಿ ಇದಕ್ಕಿಂತ ಭಯಂಕರವಾಗಿ ಸ್ಟೋರಿ ಇರುತ್ತೆ ಅಂತಲೇ ಹೇಳ್ಬೋದು. ಎಜುಕೇಷನ್ ಮಾಡಲಿಕ್ಕೆ ಅಂತ ಒಂದೇ ರೂಮ್ನಲ್ಲಿ ಸ್ಟೇ ಆದಂಥ 3 ಜನ ಹಿಂದೂ ಹುಡುಗಿರು, ಹಾಗೆ 1 ಮುಸ್ಲಿಮ್ಸ್ ಹುಡುಗಿ. ಯಾವ ರೀತಿ ಹಿಂದೂ ಹುಡುಗಿರನ್ನ ಟ್ರ್ಯಾಪ್ ಮಾಡಿ ಅವ್ರನ್ನ ಮತಾಂತರ ಮಾಡ್ಕೊಳ್ಳಲಾಗಿದೆ ಅಂತ ಈ ಚಿತ್ರದಲ್ಲಿ ಕಂಪ್ಲೀಟಾಗಿ ತೋರಿಸಲಾಗಿದೆ ಅಂತಲೇ ಹೇಳ್ಬೋದು. ನಾವು ಬರೀ ಟೀಸರ್ ಮಾತ್ರ ನೋಡಿದ್ರೆ ಸಾಲದು, ಕಂಪ್ಲೀಟ್ ಫಿಲ್ಮು 5 ರಿಲೀಸ್ ಆಗುತ್ತೆ. ಸೊ 5 ಕಂಪ್ಲೀಟ್ ಸಿನಿಮಾ ಹೇಗಿದೆ ಅಂತ ನಾವು ಥಿಯೇಟ್ರಲ್ಲೇ ನೋಡ್ಬೋದಾಗಿದೆ. ಈ ರೀತಿ ಮತಾಂತರ ಆಗಿರುವಂಥ ಹುಡುಗಿರನ್ನ ಐಸಿಸ್ಗೆ ಹೇಗೆ ಜಾಯಿನ್ ಮಾಡಿಸ್ಕೊಳ್ತಾರೆ ಅನ್ನೋದ್ರ ಬಗ್ಗೆನೂ ಡೀಟೇಲ್ಡಾಗಿ ಮೇ ಬಿ ಥಿಯೇಟ್ರ್ನಲ್ಲೇ ತೋರಿಸ್ತಾರೆ. ಇದರಲ್ಲಿ ಕಂಪ್ಲೀಟಾಗಿ ತೋರಿಸ್ತಾ ಹೋದ್ರೂ ಟೀಸರ್ನಲ್ಲಿ ಸ್ವಲ್ಪ ಮಟ್ಟಿಗೆ ಅರ್ಥ ಆಗೋ ರೀತಿ ತೋರಿಸಿದ್ದಾರೆ. ಅವ್ರನ್ನ ಹೇಗೆ ಟ್ರ್ಯಾಪ್ ಮಾಡ್ತಾರೆ, ಹೇಗೆ ಮತಾಂತರಗೊಳ್ಳೋ ರೀತಿ ಅವ್ರ ಮನಸ್ಸಿನ ಮೇಲೆ ಪ್ರೆಷರ್ ಮಾಡ್ತಾರೆ, ಹಾಗೆ ಅವ್ರ ಪೇರೆಂಟ್ಸ್ಗಳ ಮಾತನ್ನ ಕೂಡ ಕೇಳ್ದಂಗೆ ಮಾಡ್ತಾರೆ ಅನ್ನೋ ರೀತಿ. ಸೊ ಶಾಲಿನಿ ಉನ್ನಿ ಕೃಷ್ಣ ಆದವರು ಫೈನಲಿ ಫಾತಿಮಾಗಿ ಚೇಂಜ್ ಆಗ್ತಾರೆ. ಚೇಂಜ್ ಆದರೂ ಸರಿ, ಚೇಂಜ್ ಆದಮೇಲೆ ಯಾವ್ಯಾವ ರೀತಿ ಸಿಚುಯೇಷನ್ನ ಫೇಸ್ ಮಾಡಬೇಕಾಯ್ತು, ಅವರೊಬ್ಬರನ್ನ ಚೇಂಜ್ ಆಗಿದ್ದು ಅಥವಾ ಎಷ್ಟು ಜನ ಚೇಂಜ್ ಆದರೂ ಇದನ್ನೆಲ್ಲ ನಾವು ಥಿಯೇಟ್ರಲ್ಲೇ ನೋಡಬೇಕಾಗತ್ತೆ. ಇಲ್ಲಿಗೆ ನನ್ನ ವಿಡಿಯೋ ಮುಗಿದಿದೆ. ಹಲೋ ಹಲೋ, ಹಾಗೆ ಹೋಗಬೇಡಿ. ಸಬ್ಸ್ಕ್ರೈಬ್ ಮಾಡದೇ ಇರೋರು, ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲೇ ಇರೋಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಈ ನನ್ನ ಒಂದು ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಲೈಕ್, ಶೇರು, ಕಮೆಂಟು ಮರಿಬೇಡಿ. ಲೈಕ್, ಶೇರು, ಕಮೆಂಟ್ ಮಾಡಿ ಇಲ್ಲಿಂದ ಎಕ್ಸಿಟ್ ಆಗಿ. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.